अयोध्यापति श्री रामचंद्र भगवान की, उडुपी श्री कृष्ण की, बसवेश्वर महाराज की, अंबेडकर की, बोलो भारत माता की। श्रेष्ठ तपस्वी उडुपिय ಭಕ್ತಿಗೆ ಒಲದಂಥ ಭೂಮಿ ಇದು. ದೇವರು ಜಾತಿಗಲ್ಲ ಭಕ್ತನಿಗೆ ಒಲಿತಾನೆ ಅನ್ನುವಂತಹದ್ದನ್ನು ಸಮಾಜಕ್ಕೆ ಕನಕದಾಸನ ಕಿಂಡಿಯ ಮೂಲಕ ತೋರಿಸಿದಂಥ ಸಾಮರಸ್ಯದ ನೆಲ ಯಾವುದಾದ್ರೂ ಇದ್ದರೆ ಅದು ಉಡುಪಿ. ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆಗೆ ಯಾವುದೇ ಸ್ಥಾನ ಇಲ್ಲ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಬಂಧುಗಳು, ನಾವೆಲ್ಲ ಒಂದು ಅನ್ನೋದನ್ನು ಸಾರಿ ಅಯೋಧ್ಯೆ ಇಂಥ ಒಂದು ಸಾಮರಸ್ಯದ ಆತ್ಮೀಯತೆಯ ಸಂಕೇತವಾಗಿ, ಸ್ವಾಭಿಮಾನದ ಸಂಕೇತವಾಗಿ ಮೆರಿಬೇಕು ಅನ್ನೋ ದೃಷ್ಟಿಯಿಂದ ತಾಲಾ ಖೋಲೋ ಆಂದೋಲನಕ್ಕೆ ಪ್ರೇರಣೆ ಕೊಟ್ಟಿರುವ ನೆಲ ಯಾವುದಾದ್ರೂ ಇದ್ದರೆ ಅದು ಉಡುಪಿ. ಆ ನೆಲದಲ್ಲಿ ಮೂರು ದಿನಗಳ ಧರ್ಮ ಸಂಸತ್ ನಡೀತು. ಸಂಪೂರ್ಣ ಭಾರತದ ಮೂಲೆ ಮೂಲೆಗಳಿಂದ ಎಲ್ಲ ಮತ ಪಂಥ ಸಂಪ್ರದಾಯ ಧರ್ಮಗಳ ಜನ, ಸಂತರು, ಪೀಠಾಧಿಪತಿ ಧರ್ಮಾಧಿಕಾರಿಗಳು ಬಂದು ಧರ್ಮ ಚಿಂತನೆಯನ್ನು ಮಾಡಿದರು. ಆದರೆ ಕೆಲವರು ಹಳದಿ ಗಾಜನ್ನು ಹಾಕ್ಕೊಂಡಿದ್ದಾರೆ. ಅವರಿಗೆ ಈ ಧರ್ಮ ಸಂಸತ್ತು ಅವರ ಕನ್ನಡಕಕ್ಕೆ ಕೋಮುವಾದಿ ಅಂತ ಕಾಣಿಸುತ್ತೆ. ಹೀಗಾಗಿ ಅವರದನ್ನು ಕೋಮುವಾದಿ ಅಂತ ಜರಿತಾ ಇದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದರ ಮಹತ್ವವನ್ನು ತಗ್ಗಿಸ್ಲಿಕ್ಕೆ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಜನ ಹೇಳಬೇಕು, ಧರ್ಮ ಸಂಸತ್ತು ಧರ್ಮದ ರಕ್ಷಣೆಯ ಸಂಸತ್ತು, ಕೋಮುವಾದಿ ಸಂಸತ್ತು ಹೇಳಿ ನೋಡೋಣ. ಧರ್ಮ ಸಂಸತ್ತು ಕೋಮುವಾದಿ ಸಂಸತ್ತು? ಇದು ಧರ್ಮ ಸಂಸತ್ತು ಅನ್ಲಿಕ್ಕೆ ಇದೇ ಸಭೆ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಮಂಗಳೂರಿನಲ್ಲಿ ಸರ್ಕಾರ ಮೋಟರ್ ಸೈಕಲ್ ರ್ಯಾಲಿ ಮಾಡಲಿಕ್ಕೆ ಬಿಡಲಿಲ್ಲ. ನಿನ್ನೆ ನಮ್ಮ 20 ಬಸ್ಸುಗಳನ್ನು ವಿವಿಧ ಕೇಸ್ ಹಾಕಿ ಒಳಗಡೆ ಇಡಲಾಯಿತು. ಆದರೆ ಜನ ಅಡಚಣೆಗಳನ್ನು ಬದಿಗೊತ್ತಿ ಧರ್ಮಾಚಾರ್ಯರನ್ನ ನೋಡಬೇಕು, ಧರ್ಮದ ರಕ್ಷಣೆಯ ಸಂಕಲ್ಪವನ್ನು ಮಾಡಬೇಕು ಅಂತ ಛಲದಿಂದ ಇಲ್ಲಿಗೆ ಆಗಮಿಸಿದ್ದೀವಿ. ಈ ಧರ್ಮ ಸಂಸತ್ತಿನ ಈ ಸಮಾಜೋತ್ಸವದ ಭವ್ಯ ಆಯೋಜನೆಯನ್ನ ನಾನು ಆ ಕೃಷ್ಣನಿಗೆ, ಪೇಜಾವರ ಮಠಾಧೀಶರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ಧರ್ಮ ಸಂಸತ್ತಿನ ಯಶಸ್ಸೇನು? ಸಂಪೂರ್ಣ ಭಾರತದ ಸನ್ಯಾಸಿಗಳು ಒಟ್ಟಿಗೆ ಸೇರಿ ನಮ್ಮ ಸಮಾಜ ಸಮೃದ್ಧ ಸಮಾಜವಾಗಬೇಕು, ಜಾತೀಯತೆಯಿಂದ ಮುಕ್ತವಾದ ಪ್ರೀತಿಯ ಆತ್ಮೀಯತೆಯ ಬಂಧನದಿಂದ ಸೋದರತ್ವದ ಭಾವನೆಯಿಂದ ಎಲ್ಲರ ಬಗ್ಗೆ ಕಾಳಜಿ ಮಾಡುವಂತಹ ಶುದ್ಧ ಹೃದಯದ ಹಿಂದೂ ಸಮಾಜ ನಿರ್ಮಾಣವಾಗಬೇಕು. ಅಸ್ಪೃಶ್ಯತೆ ಮುಕ್ತವಾಗಬೇಕು, ಜಾತೀಯತೆ ದೂರವಾಗಬೇಕು, ಸಂಪೂರ್ಣ ಸಮಾಜ ಒಂದು ರಾಷ್ಟ್ರ ಪುರುಷನಂತೆ ಎದ್ದಿರಬೇಕು, ಮನೆ ಮನೆಗಳಲ್ಲಿ ಈ ಭಾವ ಮೂಡಿ ಬರಬೇಕು, ಗ್ರಾಮಗಳಲ್ಲಿ ದೇವಸ್ಥಾನದಲ್ಲಿ ಎಲ್ರಿಗೂ ಪ್ರವೇಶ ಸಿಗಬೇಕು, ನೀರು ಎಲ್ರಿಗೂ ಸಮಾನವಾಗಿ ಸಿಗಬೇಕು, ಸ್ಮಶಾನ ಎಲ್ರಿಗೂ ಸಮಾನವಾಗಿ ಸಿಗಬೇಕು ಅನ್ನುವ ಸಾಮರಸ್ಯದ ಸಂಕಲ್ಪವನ್ನು ಈ ಧರ್ಮ ಸಂಸತ್ತು ಮಾಡಿದೆ. ಇದು ಮೊದಲನೇದು. ಇನ್ನು ಎರಡನೇದಾಗಿ, ನಮ್ಮ ಸಮಾಜದ ಮೇಲೆ ಅನೇಕ ಆಕ್ರಮಣಗಳು ನಡೀತಾ ಇದೆ. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ 93% ಹಿಂದೂಗಳಿದ್ವಿ. ಇವತ್ತು 80 ಇಳಿದಿದ್ದೀವಿ. ನಮ್ಮ ಪಕ್ಕದ ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯ ಬಂದಾಗ ಹಿಂದೂಗಳ ಜನಸಂಖ್ಯೆ 11% ಇತ್ತು, ಇವತ್ತು 2% ಇಳಿದಿದೆ.
ನಾವೇ ನಿರ್ಮಾಣ ಮಾಡಿದ ಬಾಂಗ್ಲಾದೇಶ. ಸ್ವಾತಂತ್ರ್ಯ ಬಂದಾಗ 42ರಲ್ಲಿ 29% ಹಿಂದೂಗಳಿದ್ರು, ಇವತ್ತು 8% ಇಳಿದಿದ್ದಾರೆ. ಈ ಸಮಾಜ ಉಳಿಬೇಕು ಅಂತಾದ್ರೆ ಮತಾಂತರ ನಿಲ್ಲಬೇಕು, ಲವ್ ಜಿಹಾದ್ ನಿಲ್ಲಬೇಕು. ಆ ಸಂಕಲ್ಪ ಈ ಧರ್ಮ ಸಂಸತ್ನಲ್ಲಾಗಿದೆ. ನಮ್ಮ ಕರಾವಳಿಯ ಭೂಮಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಲವ್ ಜಿಹಾದ್ ನಡೀತಾ ಇದೆ, ಮತಾಂತರದ ಪ್ರಕ್ರಿಯೆ ನಡೀತಾ ಇದೆ. ಒಬ್ಬ ವ್ಯಕ್ತಿ ಹಿಂದೂ ಇದ್ದವನು ಮುಸಲ್ಮಾನ್ ಆದರೆ, ಕ್ರಿಶ್ಚಿಯನ್ ಆದರೆ, ಆತ ಕೇವಲ ಹಿಂದೂ ಧರ್ಮದ ಜನಸಂಖ್ಯೆ ಕಡಿಮೆ ಆಗೋದು ಮಾತ್ರ ಅಲ್ಲ, ಒಬ್ಬ ರಾಷ್ಟ್ರದ ಶತ್ರು ನಿರ್ಮಾಣ ಆಗ್ತಾನೆ ಅಂತ ವಿವೇಕಾನಂದರು ಹೇಳಿದ್ದಾರೆ. ಮೋಸದ ಮತಾಂತರ ನಮ್ಮ ಯುವತಿಯರನ್ನ ಪ್ರೀತಿಯ ಪ್ರೇಮದ ಸೋಗು ಹಾಕಿ ಮತಾಂತರವನ್ನು ಮಾಡ್ತಾ ಇದ್ದಾರೆ. ನಾವು ಪ್ರೇಮಕ್ಕೆ ವಿರುದ್ಧ ಇಲ್ಲ ಸ್ವಾಮಿ. ನಮ್ಮ ದೇಶದಲ್ಲಿ ಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹ ಆಗಿದ್ದು ಪ್ರೇಮದಿಂದ, ಮರಿಬಾರದು. ಪಾರ್ವತಿ ಪರಮೇಶ್ವರರ ವಿವಾಹ ಆಗಿದ್ದು ಪ್ರೇಮದಿಂದ, ಪ್ರೇಮಕ್ಕೆ ವಿರೋಧ ಇಲ್ಲ ನಮ್ದು. ಆದರೆ ಈ ಪ್ರೇಮ ಅನ್ನೋದು ಕೇವಲ ನಾಟಕ, ರಾಷ್ಟ್ರಘಾತುಕ ಕೃತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಹುಡುಗಿಗೆ ಗೊತ್ತಿಲ್ಲ, ನಮ್ಮ ತಂಗಿಗೆ, ನಮ್ಮ ತಾಯಿಗೆ ಗೊತ್ತಿಲ್ಲ. ಅವಳು ಪಾಪ ಅನ್ಕೊಂಡಿದ್ದಾಳೆ ಶಾರೂಖ್ ಮತ್ತು ಶಿರೀಶ್ ಇಬ್ಬರು ಒಂದೇ ಅಂತ ಅನ್ಕೊಂಡಿದ್ದಾಳೆ, ಮೊಹಮ್ಮದ್ ಮಹೇಶ್ ಇಬ್ಬರು ಒಂದೇ ಅಂತ ತಿಳ್ಕೊಂಡಿದ್ದಾಳೆ, ಸಲ್ಮಾನ್ ಮತ್ತು ಸುನೀಲ್ ಇಬ್ಬರು ಒಂದೇ ಅಂತ ತಿಳ್ಕೊಂಡಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ಸುನೀಲ ಏಕಪತ್ನಿ ವ್ರತಸ್ಥ, ಸಲ್ಮಾನ್ ಮೂರು ಮದುವೆ ಆಗಬಹುದು, ನಾಲ್ಕನೇ ಬೇಕಾದ್ರೆ ತಲಾಖ್ ಕೊಡ್ತಾನೆ. ಮೋಸದ ಪ್ರೇಮದ ನಾಟಕವಾಡಿ ನಮ್ಮ ತಂಗಿಯನ್ನ ಮತಾಂತರಗೊಳಿಸಿ ಅವರ ಜೀವನವನ್ನು ಹಾಳು ಮಾಡಿ, ವೇಶ್ಯಾವಾಟಿಕೆಗೆ ತಳ್ಳಿ, ಹೆರುವ ಯಂತ್ರ ಮಾಡಿ, ಬೇರೆ ಬೇರೆ ಕೆಲಸಕ್ಕೆ ಹಚ್ಚಿ ಅವಳ ಜೀವನವನ್ನು ನರಕ ಮಾಡುವ ಈ ಒಂದು ಷಡ್ಯಂತ್ರ ಲವ್ ಜಿಹಾದ್ ಅನ್ನು ವಿರೋಧಿಸಬೇಕು. ಇದು ಹಿಂದೂ ಧರ್ಮದ ಸ್ವಾಭಿಮಾನದ ಪ್ರಶ್ನೆ, ಇದು ನಮ್ಮ ಸಮಾಜದ ರಕ್ಷಣೆಯ ಸಂಕಲ್ಪ ನಾವು ಮಾಡಬೇಕು. ನಮ್ಮ ತಂಗಿಯನ್ನು ಉಳಿಸ್ಕೊಳ್ಬೇಕು, ನಮ್ಮ ತಾಯಿಯನ್ನು ಉಳಿಸ್ಕೊಳ್ಬೇಕು. ಒಬ್ಬೇ ಒಬ್ಬಳು ಹುಡುಗಿ ಲವ್ ಜಿಹಾದಿಗೆ ಬಲಿಯಾಗಕ್ಕೆ ಬಿಡಲ್ಲ ಅನ್ನೋ ಸಂಕಲ್ಪವನ್ನು ನಾವು ಮಾಡಬೇಕು. ಸಿದ್ಧರಿದ್ದೀವ? ಸಿದ್ಧರಿದ್ದೀವ ಇಲ್ಲೋ? ಮುಸಲ್ಮಾನರಿಗೆ ಒಂದು ಎಚ್ಚರಿಕೆ ಕೊಡಲಿಕ್ಕೂ ಇಷ್ಟಪಡ್ತೀನಿ, ಲವ್ ಜಿಹಾದನ್ನು ನಿಲ್ಲಿಸಿ. ನಿಮಗೆ ಪ್ರೇಮ ಮಾಡೋದ್ರ ಬೇಕಾದಷ್ಟು ಮುಸಲ್ಮಾನ್ ಹುಡುಗಿಯರಿದ್ದಾರೆ, ಮಾಡಿ. ಅಕಸ್ಮಾತ್ ಈ ಲವ್ ಜಿಹಾದನ್ನು ನಿಲ್ಲಿಸಿಲ್ಲ ಅಂದ್ರೆ ಬಜರಂಗ ದಳದಲ್ಲೂ ಯುವಕರಿದ್ದಾರೆ, ನಮಗೂ ಪ್ರೇಮ ಮಾಡಕ್ ಬರುತ್ತೆ. ನನಗೆ ರಾಮನ ಆದರ್ಶ ಮಾತ್ರ ಇಲ್ಲ, ಕೃಷ್ಣನ ಆದರ್ಶನೂ ಗೊತ್ತಿದೆ. ಲವ್ ಜಿಹಾದ್ ಅನ್ನ ನಿಲ್ಲಿಸಿ, ಇಲ್ಲ ಅಂದ್ರೆ ನಿಮಗೆ ಮದುವೆ ಆಗ್ಲಿಕ್ಕೆ ಒಬ್ಬಳು ಹುಡುಗಿ ಮುಸಲ್ಮಾನ್ ಸಿಗಲಿಕ್ಕಿಲ್ಲ. ಅದೇ ರೀತಿ ಮತಾಂತರವನ್ನು ನಿಲ್ಲಿಸಿ. ನಮ್ಮ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಯಾರು ಬೇಕಾದರೂ ಯಾವ ಧರ್ಮವನ್ನು ಬೇಕಾದ್ರೂ ಆಚರಣೆ ಮಾಡಬಹುದು, ನಾವು ವಿರೋಧ ಮಾಡಿಲ್ಲ. ಆದರೆ ಇನ್ನೊಬ್ಬರ ಮತವನ್ನು ಕೀಳಾಗಿ ಕಂಡು ಭಾರತವನ್ನು ನಾಶ ಮಾಡುವಂಥ ಕುಕೃತ್ಯವನ್ನು ನೀವು ಸಮರ್ಥಿಸ್ತೀರಾ? ಸಮರ್ಥನೆ ಮಾಡ್ತೀರೋ ವಿರೋಧ ಮಾಡ್ತೀರೋ? ಗಟ್ಟಿಯಾಗಿ ಹೇಳಿ. ವಿರೋಧ ಮಾಡ್ತೀವಿ ಇದನ್ನು, ನಾವು ಇದನ್ನು ಒಪ್ಪಲ್ಲ, ಧರ್ಮ ರಕ್ಷಣೆಯ ಸಂಕಲ್ಪ ಮಾಡ್ತೀವಿ. ಕರಾವಳಿ ಇದು ಗೋವಿನ ಕಳ್ಳ ಸಾಗಾಣಿಕೆದಾರರ ದೊಡ್ಡ ದಂಧೆ ಆಗ್ಬಿಟ್ಟಿದೆ. ಮನೆಗಳಲ್ಲಿ ಸಾಕದಂತ ಗೋವನ್ನ ಅಪಹರಣ ಮಾಡ್ತಾರೆ. ಗೋಹತ್ಯಾ ನಿಷೇಧ ಕಾನೂನಿದೆ, ಜಾರಿಗೆ ಬರೋದಿಲ್ಲ. ದುರ್ದೈವ ಏನು, ಗೋ ರಕ್ಷಣೆಗೆ ಹೊರಟಂತಹ ಜನಗಳಿಗೆ ಸಹಕಾರ ಯಾರೂ ಕೊಡೋದೇ ಇಲ್ಲ. ಬಜರಂಗ ದಳದ ಕಾರ್ಯಕರ್ತರು, ಹಿಂದೂ ಸಮಾಜದ ಯುವಕರು ಗೋವನ್ನ ರಕ್ಷಣೆಯ ಸಂಕಲ್ಪ ಮಾಡಿ ಪ್ರಾಣ ಪಣವನ್ನಾಗಿ ಇಟ್ಟೆವು, ಈ ಕರಾವಳಿಯಲ್ಲಿ ರಕ್ಷಣೆ ಮಾಡಿದ್ದಾರೆ. ಇದಕ್ಕೆ ಬಲಿಯಾಗಿದ್ದು ಇದೇ ಮೂಡುಬಿದಿರಿಯ ಪ್ರಶಾಂತ ಪೂಜಾರಿ. ನಾನು ಗೌರವಿಸ್ತೀನಿ, ಧರ್ಮಕ್ಕಾಗಿ ಬಲಿದಾನ ಮಾಡಿದ. ಕರ್ನಾಟಕದಲ್ಲಿ
ಗೋ ಹತ್ಯೆ ನಿರಂತರ ನಡೀತಾ ಇದೆ. ಈ ಗೋವಿನ ಹತ್ಯೆ ನಿಲ್ಲಬೇಕು. ಗೋ ಹತ್ಯಾ ಮುಕ್ತ ಭಾರತವಾಗಬೇಕು. ಗೋವು ನಮ್ಮ ತಾಯಿ, ಗೋವು ನಮ್ಮ ಜನನಿ. ಇದು ಗೋವು ದೇವಳು, ತಾಯಿ ದೇವಿ. ಅವಳ ಮಾಂಸವನ್ನು ತಿನ್ನಲ್ಲ ಅನ್ನುವಂಥ ಸಂಕಲ್ಪವನ್ನು ಎಲ್ಲರೂ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀನಿ ನಮ್ಮಲ್ಲಿ. ಒಂದು ಕಡೆಗೆ ಮುಸಲ್ಮಾನರು ಹತ್ಯೆ ಮಾಡಿದ್ರೆ, ಇನ್ನೊಂದು ಕಡೆಗೆ ಅನೇಕ ಸಲ ನಮ್ಮ ಹಿಂದೂಗಳೇ ಅವರಿಗೆ ಸಮರ್ಥನೆ ಮಾಡ್ತಾರೆ. ಕಸಾಯಿಗಳಿಗೆ ಮಾರೋರು ಅನೇಕ ಜನ ಹಿಂದೂಗಳು, ಟ್ರಾನ್ಸ್ಪೋರ್ಟರ್ ಹಿಂದೂ. ಅವರಿಗೆ ಕಡಿಬಹುದು ಅಂತ ಸರ್ಟಿಫಿಕೇಟ್ ಕೊಡುವಂತಹ ಡಾಕ್ಟರ್ ಅನೇಕ ಸಲ ಹಿಂದೂ. APMCಯಲ್ಲಿ ಕೃಷಿಕರಿಗೆ ಸಾಗಾಟ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅಂತ ಸರ್ಟಿಫಿಕೇಟ್ ಕೊಡೋನು ಹಿಂದೂ. ಗೋ ಹತ್ಯೆಗೆ ಒಯ್ತಾ ಇರುವಂತಹ ಗೋವನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟ್ರೆ ನಮ್ಮನ್ನು ಹಿಡಿದು ಒಳಗಾಕಿ ಕೇಸ್ ಹಾಕೋ ಪೊಲೀಸ್ ಸಹ ಹಿಂದೂ. ಎಂತ ದುರ್ದೈವ ನೋಡಿ. ಅವನಿಂದ ಸ್ವಲ್ಪ ರಕ್ಷಣೆ ಕೊಡುವಂತ ರಾಜಕಾರಣಿಗಳ ಹೋದ್ರೆ, ರಾಜಕಾರಣಿಗಳ ಹತ್ರ ಹೋದ್ರೆ ನಮಗೆ ಉಪದೇಶ ಮಾಡಿ ಮುಸಲ್ಮಾನರಿಗೆ ಸಮರ್ಥನೆ ಮಾಡುವಂತ ಆ ರಾಜಕೀಯ ನಾಯಕನು ಹಿಂದೂ. ಹೀಗಾಗಿ ನಾನು ಆ ಗೋಮಾತೆಯ ರಕ್ಷಣೆಗಾಗಿ ಪೊಲೀಸ್ ಹಿಂದುವಿನಲ್ಲಿ, ರಾಜಕಾರಣಿ ಹಿಂದುವಿನಲ್ಲಿ, ವ್ಯಾಪಾರಿ ಹಿಂದುವಿನಲ್ಲಿ, ಟ್ರಾನ್ಸ್ಪೋರ್ಟರ್ ಹಿಂದುವಿನಲ್ಲಿ, ಕೃಷಿಕ ಹಿಂದುವಿನಲ್ಲಿ, ಎಲ್ಲ ಹಿಂದುವಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನನ್ನ ತಾಯಿಯನ್ನು ರಕ್ಷಣೆ ಮಾಡಿ, ಕಡಿಬೇಡಿ, ಕೊಲ್ಲಿಕ್ಕೆ ಬಿಡಬೇಡಿ ಅನ್ನೋ ಸಂಕಲ್ಪವನ್ನು ಮಾಡಿ. ಕೇವಲ ಇಷ್ಟು ಮಾತ್ರ ಅಲ್ಲ, ಯಾರಾದರೂ ಕಡಿದ್ರೆ ಅದನ್ನು ವಿರೋಧಿಸಿ. ಯಾರು ಗೋವಿನ ಮಾತೆಯನ್ನು ಕಡಿತಾರೋ ಅದರ ರಕ್ಷಣೆ ಮಾಡಲಿಕ್ಕೆ ನಮಗೆ ಶಿವಾಜಿ ಮಹಾರಾಜರ ಆದರ್ಶ ಇದೆ. ಶಿವಾಜಿ ರಸ್ತೆಯಲ್ಲಿ ಹೋಗುವಾಗ ಒಬ್ಬ ಪೈಲ್ವಾನ್ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಗೋಹತ್ಯೆ ಮಾಡಲಿಕ್ಕೆ ಹೊರಟಿದ್ದ ಚೋಟುದ್ದದ ಶಿವಾಜಿ ಬಿಚ್ಚು ಕತ್ತಿ ಹಿಡ್ಕೊಂಡು ಓಡ್ತಾ ಹೋಗಿ ಆ ಮುಸಲ್ಮಾನರ ಬೀದಿಯಲ್ಲಿದ್ದಂಥ 6 ಅಡಿ ಪಠಾಣನನ್ನ ತನ್ನ 3 ಅಡಿ ಶರೀರದಿಂದ ಜಿಗಿದು ಅವನ ಕೈಯನ್ನು ಕತ್ತರಿಸಿ ಹಾಕಿದ. ನಮ್ಮ ನೆಲದಲ್ಲಿ ಗೋವನ್ನ ಕಡಿದ್ರೆ ಅಂಥವರ ಕೈಗಳಿಗೆ ಏನಾಗತ್ತೆ ಹೇಳಿ ಸ್ವಲ್ಪ. ಏನು ಮಾಡ್ತೀರಾ? ಸುಮ್ಮನೆ ಕೂಡ್ತೀರಾ? ಗೋವನ್ನ ಅಪಮಾನ ಮಾಡಿದ್ರೆ ಸುಮ್ಮನೆ ಕೂಡ್ತೀರಾ? ಗೋ ರಕ್ಷಣೆ ಮಾಡ್ತಿರೋ? ಗೋ ಹತ್ಯೆಗೆ ನೆರವಾಗ್ತಿರೋ? ಇದು ನಮ್ಮ ಸಂಕಲ್ಪ ಆಗಬೇಕು. ಬೇಕಾದಷ್ಟು ವಿಷಯ ಇದು. ನಮ್ಮ ಈ ಧರ್ಮಸಭೆ ಇನ್ನೊಂದು ವಿಶೇಷ ಸಂಗತಿಗೆ ಸಾಕ್ಷಿಯಾಗಿದೆ. ಹಿಂದಿನ ಧರ್ಮ ಸಂಸತ್ನಲ್ಲಿ ಎಲ್ಲ ಸಂತರು ಸೇರಿ ತಾಲಾಖೋಲೋ ನಿರ್ಣಯ ಮಾಡಿದರು. ಫೆಬ್ರವರಿ 6ನೇ ತಾರೀಕು ಅಂತ ದಿನಾಂಕ ಕೊಟ್ಟರೆ ಸಂತರ ಸಂಕಲ್ಪ ಶಕ್ತಿ ತಪಶಕ್ತಿಯ ಪರಿಣಾಮವಾಗಿ 6 ಬದಲು 4ನೇ ತಾರೀಕಿಗೆ ಬೀಗೆ ತೆರೆಯಿತು. ಈ ಬಾರಿ ಧರ್ಮ ಸಂಸತ್ತಿನ ಎಲ್ಲ ಸಂತರು ಸಂಕಲ್ಪ ಮಾಡಿದ್ದಾರೆ, ಮುಂದಿನ ವರ್ಷದ ಒಳಗಾಗಿ 2018 ಡಿಸೆಂಬರ್ ಒಳಗಾಗಿ ಅಯೋಧ್ಯೆ ರಾಮ ಜನ್ಮಸ್ಥಾನದಲ್ಲಿ ಸ್ವಾಭಿಮಾನದ ಸಂಕೇತವಾಗಿ ರಾಮ ಮಂದಿರದ ಪ್ರಾರಂಭ ಆಗತ್ತೆ ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಅಂಥ ಯಶಸ್ವಿ ಧರ್ಮ ಸಂಸತ್ ಸಾಧು ಸಂತರ ತಪಸ್ವಿಗಳ ಆಶೀರ್ವಾದದ ಬಲದಿಂದ ಯಶಸ್ವಿ ಆಯಿತು. ಮತ್ತು ಇದರ ನಿಜವಾದ ಯಶಸ್ಸು ನಾವೆಲ್ಲರೂ ನಮ್ಮ ಶಕ್ತಿ ಭಕ್ತಿಗಳನ್ನು ಒಟ್ಟಿಗೆ ಸೇರಿಸಿ ರಾಷ್ಟ್ರ ಕಾರ್ಯದಲ್ಲಿ ಜಾತಿ ಭಾಷೆ ಪ್ರಾಂತ ಪಂಗಡ ಪಕ್ಷ ಎಲ್ಲ ಭೇದ ಮರೆತು ಒಬ್ಬ ವಿಶುದ್ಧ ಹಿಂದುವಿನಲ್ಲಿ ವ್ಯವಹಾರದಲ್ಲಿ ಹಿಂದುವಾಗಿ ಕಷ್ಟದಲ್ಲಿರುವಂಥ ಹಿಂದುವಿಗೆ ನೆರವಾಗಿ ಒಬ್ರಿಗೊಬ್ರಿಗೆ ಸಹಾಯ ಮಾಡ್ತಾ ಪರಸ್ಪರ ಬೆಂಬಲವಾಗಿ ನಿಂತು ಏಕಶಿಲೆಯಂತೆ ಗಟ್ಟಿಯಾಗಿ ನಿಲ್ಲಬೇಕು. ಹಿಂದೂ ಫುಟ್ಬಾಲ್ ಚೆಂಡಲ್ಲ, ಹಿಂದೂ ಇವತ್ತು ಕಲ್ಗೊಂಡು ಸಾಮರ್ಥ್ಯಶಾಲಿಯಾಗಿದ್ದಾನೆ, ಹಿಂದೂವನ್ನು ಕೆಣಕಕ್ಕಾಗಲ್ಲ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ಕಾರ್ಯ ಇನ್ನಷ್ಟು ವೇಗವಾಗಿ ನಡೆಯಬೇಕು. ನಮ್ಮ ಒಳಗಡೆ ಇರುವಂಥ ಎಲ್ಲ ದೋಷಗಳನ್ನು ತಿದ್ದುಕೊಂಡು ಒಳಗಿನ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿಕೊಂಡು ಹೊರಗಿನ ಆಕ್ರಮಣವನ್ನು ಎದುರಿಸುವಂತಹ ಪರಾಕ್ರಮವನ್ನು ಮೆರಿಬೇಕು. ಅಂಥ ಒಂದು ಕಾರ್ಯಕ್ಕೆ ಈ ಉಡುಪಿಯ ಧರ್ಮ ಸಂಸತ್ತು ನಾಂದಿಯಾಗಲಿ ಅಂತ ಹೇಳ್ತಾ ಎಲ್ಲ ಸಂತರ ಆಶೀರ್ವಾದ, ಆ ಶ್ರೀಕೃಷ್ಣನ ಒಂದು
ಕೃಪೆ ನಮ್ಮ ಮೇಲೆ ಇರಲಿ ತತ್ಪರ.